ಎಲ್ಲೋ ಒಂದು ಕಡೆ ನಿಮ್ಮನ್ನ ನೀವು ಬ್ರ್ಯಾಂಡ್ ಮಾಡ್ಕೊಂಡಿದ್ರು ಕೂಡ ಯಾಕೆ ಜನ ಮೂವತ್ತು ಸಾವಿರ ಅಂತರದಲ್ಲಿ ಸೋಲಿಸುವಂತಹ ಸನ್ನಿವೇಶ ಸೃಷ್ಟಿ ಆಯ್ತು ವ್ಯಕ್ತಿಗತವಾಗಿ ನಾನು ಬೆಳೆಸ್ಕೊಳ್ಳಕ್ಕೆ ಪ್ರಯತ್ನ ಜನತಾ ಪಾರ್ಟಿ ಏನಾದ್ರೆ ರೆಡಿಮೇಡ್ ಫುಡ್ ಇತ್ತು ಆ ಹೇಳಿ ಬಿಜೆಪಿ ಕಾಂಗ್ರೆಸ್ ಸೇರಿದ್ರು ಅನ್ನುವಂಥದ್ದು ಏನಿದೆಲ್ಲ ಎಷ್ಟೋ ಜನರ ಮನಸ್ಸಲ್ಲಿ ಹೋಗ್ಲಿಲ್ಲ ಅವ್ರು ಎಷ್ಟೋ ಜನರಿಗೆ ಅದು ರೀಚ್ ಆಗಲಿಲ್ಲ ಎಲ್ಲರ ಒಂದೇ ಒಂದು ವೇದ ವಾಕ್ಯ ಅಂತಂದ್ರೆ ಜಗದೀಶ್ ಶೆಟ್ಟರ್ಬೇಕು ಜಗದೀಶ್ ಶೆಟ್ಟರ್ ಸೋಲ್ಸ್ಕೊಳ್ಬೇಕು ಜಗದೀಶ್ ಶೆಟ್ಟರ್ ಒಬ್ಬನು ಸೋಲ್ಸ್ಲಿಕ್ಕೆ ಹೋಗಿ ಇಡೀ ರಾಜ್ಯದಲ್ಲಿ ಬಿಜೆಪಿಯನ್ನು ಸೋಲಿಸಿದ್ರು ಭಾರತೀಯ ಜನತಾ ಪಾರ್ಟಿ ಸೆಂಟ್ರಲ್ ಕ್ಷೇತ್ರದಲ್ಲಿ ಮತದಾರರಿಗೆ ಹಣ ಕೊಡುವಂತ ಕೆಲಸ ಮಾಡಿ ಎಷ್ಟೋ ಜನ ಇವತ್ತು ಭಾರತೀಯ ಜನತಾ ಪಾರ್ಟಿ ಇದ್ದವರು ನಿರಾಶರಾಗಿ ಇವತ್ತು ಕಾಂಗ್ರೆಸ್ ಪಾರ್ಟಿಗೆ ಜಾಯಿನ್ ಹೇಳಿ ಭಾರತೀಯ ಜನತಾ ಪಾರ್ಟಿ ಲೀಡರ್ಲೆಸ್ ಆಗಿ ನಾಯಕತ್ವ ಇಲ್ಲದೆ ಇವತ್ತು ಕೊರಕ್ತಾ ಇದೆ ಕಾರ್ಯಕರ್ತರು ನಿರಾಶರಾಗಿದ್ದಾರೆ ಅನಾಥ ಚಿನ್ನವನ್ನು ಮಾಡುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ ನಮ್ಮೆಲ್ಲರ ಕಂಪನಿ ಸರ್ ಯಾವಾಗಲೂ ಕೂಡ ನಾನು ನಮ್ಮ ಚಾನೆಲ್ ಎಕ್ಸಾಂಪಲ್ ಕೊಡ್ತೀನಿ ಯಾರೇ ಆಂಕರ್ ಚಾನೆಲ್ ಅಲ್ಲಿ ಕೆಲಸ ಮಾಡಿದ್ರು ತಾನು ಬ್ರ್ಯಾಂಡ್ ಆಗಬೇಕು ಅನ್ನೋದನ್ನು ಟ್ರೈ ಮಾಡ್ತಾರೆ ಇನ್ಫ್ಯಾಕ್ಟ್ ನೀವು ಪಕ್ಷಕ್ಕಾಗಿ ದುಡಿದಿದ್ದೀರಿ ಮತ್ತು ಪಕ್ಷ ಕಟ್ಟುವಂತಹ ನಿಟ್ಟಿನಲ್ಲಿ ತುಂಬಾ ಶ್ರಮ ಇದೆ ಎಲ್ಲ ಒಂದು ಕಡೆ ನಿಮ್ಮನ್ನ ನೀವು ಬ್ರ್ಯಾಂಡ್ ಮಾಡ್ಕೊಂಡಿದ್ರು ಕೂಡ ಯಾಕೆ ಜನ ಮೂವತ್ತು ಸಾವಿರ ಅಂತರದಲ್ಲಿ ಸೋಲಿಸುವಂತಹ ಸನ್ನಿವೇಶ ಸೃಷ್ಟಿ ಆಯಿತು ಅಂತ ಏನಾಗಿದೆ ಒಂದು ಆರು ಬಾರಿ ನಾನು ಶಾಸಕನಾಗಿ ಬಂದಿದ್ದೆ ಹ್ಮ್ ಹ್ಮ್ ಮತ್ತು ಆ ಹುಬ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದಲ್ಲಿ ನಾನು ಸ್ಪರ್ಧೆ ಮಾಡಿ ಬಿ ಜೆ ಪಿಯಿಂದ ನಿಲ್ಲೋಕ್ಕಿಂತ ಮುಂಚೆ ಯಾರ್ಯಾರು ಬಿ ಜೆ ಪಿಯಿಂದ ನಿಂತಿದ್ರು ದೇ ಲಾಸ್ ದ ಡಿಪಾಸಿಟ್ ಹೌದು ಪ್ರತಿ ಇಲೆಕ್ಷನದಲ್ಲಿ ಡಿಪಾಸಿಟ್ ಕಳ್ಕೊಂಡಂತ ಹಂಥ ಕ್ಷೇತ್ರದಲ್ಲಿ ನಾನು ಕಲ್ಟಿವೇಟ್ ಮಾಡಿ ಸಂಘಟನೆ ಮಾಡಿ ಪಕ್ಷವನ್ನು ಬೆಳೆಸಿ ಫಸ್ಟ್ ಟೈಮ್ ನೈಂಟಿ ಫೋರ್ ನಾನು ಇಲೆಕ್ಷನ್ ನಿಂತಿದ್ದು ನನ್ನ ಲೈಫ್ನಲ್ಲಿ ಫಸ್ಟ್ ಟೈಮ್ ಮತ್ತು ಬಿ ಜೆ ಪಿಯಿಂದ ನಾನು ಸ್ಪರ್ಧೆ ಮಾಡಿದಾಗ ಬಹಳಷ್ಟು ಜನ ಇದು ಬಿಜೆಪಿ ಶಕ್ತಿಯುತವಾದಂಥ ಸಂಘಟನೆ ಇರುವಂಥ ಕ್ಷೇತ್ರ ಅಲ್ಲ ಸೆಟ್ ಇಲ್ಲಿ ನಿಂತರು ಅನ್ನುವಂಥ ಕ್ವಶನ್ ಮಾರ್ಕು ಮಾಡಿದರು ಓಕೆ ನಾನು ಅವರಿಗೆ ಒಂದು ಹೇಳಿದೆ ನಾನು ಅಲ್ಲಿ ಸಂಘಟನೆ ಮಾಡಿದ್ದೇನೆ ಕಾರ್ಯಕರ್ತನ ಬೆಳೆಸಿದ್ದೇನೆ ನನಗೆ ವಿಶ್ವಾಸ ಇದೆ ಅಂಥೇಳಿ ಫಸ್ಟ್ ಟೈಮ್ ಇಲೆಕ್ಷನ್ ನಿಂತಾಗ ಹದಿನಾರು ಸಾವಿರ ಲೀಡಿಂದ ಬಂದೆ ನಾನು ಹೌದು ಜನಸಂಘ ಪಿಯಿಂದ ಮತ್ತು ಆರು ಬಾರಿ ನಾನು ಕಂಟಿನ್ಯೂಯಸ್ ಇಪ್ಪತ್ತು ಇಪ್ಪತ್ತೈದು ಸಾವಿರ ಲೀಡಿಂದ ಬಂದೆ ಓಕೆ ಅಂದರೆ ಬಿ ಜೆ ಪಿ ವ್ಯಕ್ತಿಗಿಂತ ಪಾರ್ಟಿ ಮುಖ್ಯ ಅಂಥೇಳಿ ಬಿ ಜೆ ಪಿನ ಬೆಳೆಸುವಂಥ ಕೆಲಸ ಮಾಡಿದೆ ಆ ಕ್ಷೇತ್ರದಲ್ಲಿ ಜನರ ಮನಸ್ಸಿನಲ್ಲಿ ಬಿ ಜೆ ಪಿ ಅಂತ ತಲೆಗೆ ತುಂಬಿದೆ ನಾನು ಹೀಗಾಗಿ ಅದು ಬಿ ಜೆ ಪಿಯ ಸ್ಟ್ರಾಂಗ್ ಹೋಲ್ಡ್ ಆಗಿ ಬೀಳಿತು ಆ ಸೆಂಟ್ರಲ್ ಕ್ಷೇತ್ರ ವ್ಯಕ್ತಿಗವತವಾಗಿ ವ್ಯಕ್ತಿಗತವಾಗಿ ನಾನು ನನ್ನನ್ನು ಬೆಳೆಸ್ಕೊಳ್ಳೋಕೆ ಪ್ರಯತ್ನ ಮಾಡಲಿಲ್ಲ ವ್ಯಕ್ತಿಗತವಾಗಿ ಆ ರಿಲೇಷನ್ ಇಟ್ಕೊಳ್ಳಿಲ್ಲ ಹೀಗಾಗಿ ಪಾರ್ಟಿ ಅನ್ನುವಂಥ ಒಂದು ಇಮೇಜನ್ನು ಬೆಳೆಸ್ಕೊಂಡಿದ್ರಿಂದ ಓಕೆ ಅದು ಎಮ್ ಎಲ್ ಎಲೆಕ್ಷನ್ ಇರ್ಬೋದು ಎಮ್ ಪಿ ಎಲೆಕ್ಷನ್ ಅತಿ ಹೆಚ್ಚು ಲೀಡ್ ಕೊಟ್ಟಿದ್ದು ಆ ಕ್ಷೇತ್ರ ಹೌದು ಆದರೆ ಯಾವಾಗ ಭಾರತೀಯ ಜನತಾ ಪಾರ್ಟಿ ಏನಾದ್ರಲ್ಲಿ ರೆಡಿಮೇಡ್ ಫುಡ್ ಇತ್ತು ಆ ಅವಕಾಶವನ್ನು ನಂಗೆ ತಪ್ಪಿಸ್ಬೇಕಂತೇಳಿ ಕೆಲವೊಂದು ವ್ಯಕ್ತಿಗೆ ಹಿತಾಸಕ್ತಿ ತೆಗೆದುಕೊಂಡು ಹೌದು ಕಾನ್ಸಂಟ್ರೇಷನ್ ತಗೊಂಡ್ರು ತುಂಬ ಅಂದರೆ ವೈಯಕ್ತಿಕ ಹಿತಾಸಕ್ತಿಯಿಂದ ಒಬ್ಬರಿಗೆ ಟಿಕೆಟ್ ಕೊಡಿಸುವಂತದ್ದು ಆಯಿತು ಮತ್ತು ಪಾರ್ಟಿ ಅಂತ ನಾನು ಬೆಳೆಸಿದ್ರಿಂದ ನಾಮಿನೇಷನ್ನು ನಾಳೆ ಪ್ರಾರಂಭ ಆಗಬೇಕು ನಾಮಿನೇಷನ್ ಕೊಡುವಂಥ ಡೇಟ್ ಆದಮೇಲೆ ನಾನು ನನಗೆ ಏನು ಅಪಮಾನ ಆಯಿತು ಸ್ವಾಭಿಮಾನಕ್ಕೆ ಧಕ್ಕೆ ಬಂತು ಆ ಭಾಗದ ಜನರಿಗೆ ಏನೋ ಒಂದು ಹಲ್ಟ್ ಮಾಡಿದರು ಆ ಹಿನ್ನೆಲೆಯಲ್ಲಿ ಆ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಿದ್ದರೆ ನಾನು ಪ್ರೊಟೆಸ್ಟ್ ಮಾಡಿ ಹೊರಗೆ ಬಂತು ಕಾಂಗ್ರೆಸ್ ಪಾರ್ಟಿಯನ್ನು ನಾನು ಸೇರಿದೆ ಓಕೆ ಕಾಂಗ್ರೆಸ್ ಪಾರ್ಟಿಯಿಂದ ಸ್ಪರ್ಧೆ ಮಾಡಿದೆ ಯಾವ ರೀತಿ ಘಟನೆಗಳು ಕೇವಲ ಒಂದು ವಾರದಲ್ಲಿ ನಡೆದು ಹ್ಞೂ 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 ಅವಾಗ ಅಲ್ಲಿದ್ದಂಥ ಮತದಾರರಲ್ಲಿ ಜಗದೀಶ್ ಶೆಟ್ಟರು ಬಿ ಜೆ ಪಿ ಬಿಟ್ಟು ಕಾಂಗ್ರೆಸ್ ಸೇರಿದರು ಅನ್ನುವಂಥದ್ದು ಏನಿದೆ ಅಲ್ಲ ಎಷ್ಟೋ ಜನರ ಮನಸ್ಸಲ್ಲಿ ಹೋಗಲಿಲ್ಲ ಹೌದು ಹೀಗಾಗಿ ನಾನು ಸಾಕಷ್ಟು ಅಲ್ಲಿ ಕೆಲಸ ಮಾಡಿದ್ದೇನೆ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿದ್ದೀನಿ ಎಲ್ಲ ಮಾಡಿದಾಗೂ ಸಹಿತ ಅವರು ಎಷ್ಟೋ ಜನರಿಗೆ ಅದು ರೀಚ್ ಆಗಲಿಲ್ಲ ಕರೆಕ್ಟ್ ಒಂದು ಅದು ಮತ್ತು ಬಿ ಜೆ ಪಿ ಅಂತ ನಾನು ತಲೆಯಲ್ಲಿ ತುಂಬಿಟ್ಟಿದ್ದೆ ನಂತರ ನಾನು ಕಾಂಗ್ರೆಸ್ ಸೇರಿದ್ರಿಂದ ಅದರ ಇಫೆಕ್ಟ್ ಎಂಟೈರ್ ಸ್ಟೇಟ್ನಲ್ಲಿ ಸ್ಟಾರ್ಟ್ ಆಯಿತು ಹ್ಞೂ ಕಾಂಗ್ರೆಸ್ಗೆ ಪ್ಲಸ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಆ ಹಿನ್ನೆಲೆಯಲ್ಲಿ ಕೇಂದ್ರದ ನಾಯಕರು ಹಿಡ್ಕೊಂಡು ರಾಜ್ಯದ ನಾಯಕರು ಹಿಡ್ಕೊಂಡು ಎವ್ರಿ ಬಡಿ ಕಾನ್ಸಂಟ್ರೇಟೆಡ್ ಇನ್ ಸೆಂಟ್ರಲ್ ಸೆಂಟ್ರಲ್ ಹೌದು ಎಲ್ಲರೂ ಕಾನ್ಸಂಟ್ರೇಷನ್ ಮಾಡಿ ಅವ್ರ ಇಲೆಕ್ಷನ್ ಕ್ಯಾಂಪೇನ್ ಇತ್ತು ಯೂಜ್ವಲಿ ನಾವು ಇಲೆಕ್ಷನ್ ಕ್ಯಾಂಪೇನ್ ಹೋದಾಗ ನಾನು ಯೂಸ್ವಲ್ಲಿ ಎಲ್ಲೇ ಹೋದರೆ ನಮ್ಮ ಅಭ್ಯರ್ಥಿ ಬಗ್ಗೆ ನಮ್ಮ ಅಭ್ಯರ್ಥಿಯನ್ನು ಇಂಥ ಪಾರ್ಟಿಯಿಂದ ಆ ಅಭ್ಯರ್ಥಿಯನ್ನು ಗೆಲ್ಲಿಸ್ಬೇಕು ಅಂತ ನಾನು ಕರೆ ಮಾಡ್ತೀನಿ ರಿಕ್ವೆಸ್ಟ್ ಮಾಡ್ತೀನಿ ಹೌದು ಆದ್ರೆ ಇಲ್ಲಿ ಬಂದಂಥ ನಾಯಕರು ದಿಲ್ಲಿಯಿಂದ ಬಂದಂಥವ್ರು ಇರ್ಬೋದು ರಾಜ್ಯದಲ್ಲಿ ಬಂದಂಥವ್ರು ಇರ್ಬೋದು ಎಲ್ಲರ ಒಂದೇ ಒಂದು ವೇದ ವಾಕ್ಯ ಅಂತಂದರೆ ಜಗದೀಶ್ ಶೆಟ್ಟರ್ನ ಸೋಲಿಸ್ಬೇಕು ಜಗದೀಶ್ ಶೆಟ್ಟರ್ನ ಸೋಲಿಸ್ಬೇಕು ಓಕೆ ಅನ್ನುವಂಥ ರೀತಿಯಲ್ಲಿ ಕ್ಯಾಂಪೇನ್ ಮಾಡಿದ್ರಿಂದ ಜಗದೀಶ್ ಶೆಟ್ಟರ್ ಸೋಲಿಸಲೇಬೇಕು ಅನ್ನುವಂಥ ಕ್ಯಾಂಪೇನ್ ಮಾಡಿದ್ರಿಂದ ಮತ್ತು ಆ ರೀತಿಯಾದಂಥ ಒಂದು ವಾತಾವರಣ ನಿರ್ಮಾಣ ಮಾಡಿದರು ಹಣದ ಬಲ ಮತ್ತು ಇ ಡಿ ಐ ಟಿ ರೇಟ್ಸ್ಗಳನ್ನು ಮಾಡುವ ಮುಖಾಂತರ ಒಂದು ಭಯದ ವಾತಾವರಣವನ್ನು ನಿರ್ಮಾಣ ಮಾಡಿದ್ರು ಹೀಗಾಗಿ ಮತದ ಈಗ ಎಷ್ಟೋ ಜನ ಬರ್ತಾರೆ ಓಕೆ ಇಲ್ಲ ರೀ ತಪ್ಪು ಮಾಡಿದ್ವಿ ನಾವು ನಿಮ್ಮನ್ನು ಬರಬೇಕಾಯಿತು ನೀವು ಇಷ್ಟೆಲ್ಲ ಕೆಲಸ ಮಾಡಿದ್ರಿ ನೀವು ಒಬ್ಬ ಸಾಮಾನ್ಯ ಮನುಷ್ಯನಿಗೂ ಸಹಿತ ಸ್ಪಂದನ ಮಾಡ್ತಿರಿ ಅದೇನೋ ಮಿಸ್ಟೇಕ್ ರೀ ಮುಂದೆ ಆಗೋದಿಲ್ಲ ಅದಾಗೋದಿಲ್ಲ ದಯವಿಟ್ಟು ಕ್ಷಮಿಸ್ರಿ ಅಂಥೇಳಿ ಈಗ ಬರ್ತಾ ಇದಾರೆ ಓಕೆ ಇಲ್ಲೇ ಮಿಸ್ಟೇಕ್ ಆಯಿತು ಅದನ್ನ ಹೇಳುದು ಬೇಡ ಬೇರೆ ಬೇರೆ ಕಾರಣಗಳಿದ್ದು ಒತ್ತಡ ಇದ್ದು ಅನ್ನುವಂಥದ್ದು ಈಗ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ ಆ ಹಿನ್ನೆಲೆ ಅವತ್ತು ನಾನು ಅದಕ್ಕೆ ನಾ ಅವತ್ತು ರಿಯಾಕ್ಷನ್ ಕೊಟ್ಟಿದ್ದು ಏನಂದರೆ ಜಗದೀಶ್ ಶೆಟ್ಟರ್ ಒಬ್ಬನ ಸೋಲಿಸಲಿಕ್ಕೆ ಹೋಗಿ ಇಡೀ ರಾಜ್ಯದಲ್ಲಿ ಬಿ ಜೆ ಪಿಯನ್ನು ಸೋಲಿಸಿದ್ರು ಅನ್ನುವಂಥ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅದನ್ನೆಲ್ಲರೂ ಎಲ್ಲರೂ ಒಪ್ತಾರೆ ಹೌದು ಶೆಟ್ರ ಇದು ಇದಾಯ್ತು ಅಂದ್ರೆ ನಮ್ಗೆ ಬೇರೆ ಬೇರೆ ಜಿಲ್ಲೆಯಿಂದ ಬಂದರು ಬೇರೆ ಬೇರೆ ಜಿಲ್ಲೆಯಿಂದ ಸಮಾಜದ ಬಂಧುಗಳು ಮತ್ತೊಂದು ಯುವಕರು ಏನು ರೀ ಜಗದೀಶ್ ಶೆಟ್ಟರ್ ನಿಮಗೆ ಟಿಕೆಟ್ ಕೊಡದೇ ಇಲ್ಲ ಅಂತ ಪ್ರೊಟೆಸ್ಟ್ ಮಾಡಿ ಓಕೆ ನಾವೆಲ್ಲರೂ ನಿಮ್ಮ ಹಿಂದೆ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿದ್ವಿ ಎಷ್ಟೋ ಕಡೆ ಮ್ಯಾಕ್ಸಿಮಮ್ ಇದರಲ್ಲಿ ನಾವು ಬಿ ಜೆ ಪಿಲಿ ಇದ್ದಂಥವರು ನಾವೆಲ್ಲ ಕಾಂಗ್ರೆಸ್ಗೆ ಓಟ್ ಹಾಕಿದ್ವಿ ಈ ರೀತಿ ನಿಮ್ಮ ಒಂದು ಪ್ರಭಾವ ಇದೆ ಅನ್ನುವಂಥ ಮಾತನ್ನು ಹೇಳಿದರು ಅದಕ್ಕೆ ನಾನು ಅದಕ್ಕೆ ಒಂದು ಮಾತನ್ನು ಹೇಳಿದೆ ಓಕೆ ಜಗದೀಶ್ ಶೆಟ್ಟರ್ ಸೋಲಿಸ್ಲಿಕ್ಕೆ ಹೋಗಿ ಇಡೀ ಬಿ ಜೆ ಪಿಯನ್ನು ಸೋಲಿಸಿದ್ರು ಅಂತ ಹೇಳಿ ಓಕೆ ಅದ್ರ ಇಫೆಕ್ಟು ಅರವತ್ತಾರು ಸೀಟಿಗೆ ಬಂದಿತ್ತು ನಿಂತು ಹ್ಮ್ ಹ್ಮ್ ಇದೆಲ್ಲ ಕಾರಣ ಅದಕ್ಕಾಗಿ ನಾನು ನನ್ನ ಕ್ಷೇತ್ರ ಅಲ್ಲಿ ಸೋತಿದ್ದೇನೆ ಅನ್ನುವಂಥ ದುಃಖ ನನಗಿಲ್ಲ ಅದೇ ಜನ ಆರು ಬಾರಿ ನನಗೆ ಆಶೀರ್ವಾದ ಮಾಡಿದ್ದಾರೆ ಅದನ್ನು ನಾನು ಮರಲಿಕ್ಕೆ ಇಲ್ಲ ಪ್ರೀತಿ ವಿಶ್ವಾಸ ತೋರಿಸಿದ್ದಾರೆ ಒಂದ್ಸಲ ಸೋಲ್ಸಿರ್ಬೋದು ಬೇರೆ ಬೇರೆ ಕಾರಣಗಳು ಈ ಎಲ್ಲ ಕಾರಣಗಳ ಸಲುವಾಗಿ ಹಣದ ಬಲ ಬಹುಶಃ ಅಲ್ಲಿ ಯಾವುದೇ ಆರು ಇಲೆಕ್ಷನ್ದಲ್ಲಿ ನಾನು ಮತದಾರರಿಗೆ ಹಣ ಕೊಟ್ಟು ಓಟ್ ಹಾಕ್ಸ್ಕೊಂಡಿಲ್ಲ ಇಂಡಿವಿಜುವಲ್ ಎಲ್ಲ ಪದ್ಧತಿ ಎಲ್ಲ ಕಡೆ ಸ್ಟಾರ್ಟ್ ಆಗಿದ್ದಾವೆ ಯಾವುದೇ ಹೌದು ಪ್ರತಿಯೊಬ್ಬ ಮತದಾರರಿಗೆ ಹಣ ಕೊಡುವಂಥದ್ದು ಸ್ಟಾರ್ಟ್ ಆಗಿದೆ ನಾನು ಆರು ಎಲೆಕ್ಷನ್ದಲ್ಲಿ ಹಣ ಕೊಡಲಿಲ್ಲ ಆದರೆ ಫಸ್ಟ್ ಟೈಮ್ ಭಾರತೀಯ ಜನತಾ ಪಾರ್ಟಿ ಸೆಂಟ್ರಲ್ ಕ್ಷೇತ್ರದಲ್ಲಿ ಮತದಾರರಿಗೆ ಹಣ ಕೊಡುವಂಥ ಕೆಲಸ ಮಾಡಿದ್ದೆ ಎಷ್ಟು ಕೊಟ್ಟಿದ್ರಂತೆ ಸರ್ ಒಂದು ಅದು ಏನು ಎಷ್ಟು ಅಂತ ಎಲ್ಲ ಒಟ್ಟು ಕೊಟ್ಟಿದ್ದಾರೆ ಹಣ ಕೊಟ್ಟಿದ್ದಾರೆ ಹೀಗಾಗಿ ಆ ರೀತಿಯಾದಂಥದ್ದು ಎಲ್ಲ ರೀತಿಯಾದಂಥ ಪ್ರಯೋಗಗಳನ್ನು ಅವ್ರು ಮಾಡಿದರು ಆ ಹಿನ್ನೆಲೆಯಲ್ಲಿ ಸೋಲಾಗಿದೆ ಒಂದು ಸಲ ಸೋಲಾದ ಮೇಲೆ ನಾವು ಒಪ್ಕೊಂತೀನಿ ಆದರೆ ಅದೇ ಜನನ ಆರು ಸಲನೂ ಆರಿಸೋದು ನಾನು ಮರೀದಿಲ್ಲ ಆ ಹಿನ್ನೆಲೆಯಲ್ಲಿ ಇವತ್ತು ಮತ್ತೆ ಮುಂದಿನ ಹೋರಾಟಗಳನ್ನು ನಾವು ಮುಂದುವರ್ಸ್ಕೊಂಡು ಹೋಗಬೇಕು ಹೀಗೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದ್ದೇನೆ ಕಾಂಗ್ರೆಸ್ ಪಾರ್ಟಿಯನ್ನು ಸ್ಟ್ರೆಂಥನ್ ಮಾಡಲಿಕ್ಕೆ ಎಲ್ಲ ರೀತಿ ಪ್ರಯತ್ನ ಮಾಡ್ತಾ ಇದ್ದೇನೆ ಎಷ್ಟೋ ಜನ ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದ್ದವರು ನಿರಾಶರಾಗಿ ಇವತ್ತು ಕಾಂಗ್ರೆಸ್ ಪಾರ್ಟಿಗೆ ಜಾಯಿನ್ ಅಂತ ಹೇಳಿ ಬರ್ತಾ ಇದ್ದಾರೆ ಕೆಲವರು ಈಗ ಈಗಾಗಲೇ ಜಾಯಿನ್ ಮಾಡಿಸಿದ್ದೀನಿ ಇನ್ನೂ ಕೆಲವ್ರನ್ನ ಭೇಟಿ ಮಾಡಿಸಿದ್ದೀನಿ ಹಂತ ಹಂತದಲ್ಲಿ ಕಾಂಗ್ರೆಸ್ ಪಾರ್ಟಿ ಇನ್ನೂ ಸ್ಟ್ರೆಂಥನ್ ಆಗ್ತಾ ಇದೆ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಲೀಡರ್ಲೆಸ್ ಆಗಿ ನಾಯಕತ್ವ ಇಲ್ಲದೆ ಇವತ್ತು ಇದೆ ಕಾರ್ಯಕರ್ತರು ನಿರಾಶರಾಗಿದ್ದಾರೆ ಅನಾಥರಾಗಿದ್ದಾರೆ